ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮಲ್ನಾಡ್ ರೆಸಿಪೀಸ್. ಫ್ರೆಂಡ್ಸ್, ಇವತ್ತು ನಾವು ಮಾವಿನ ಹಣ್ಣಿನ ಸಾರನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಉಪ್ಪು, ಖಾರ, ಹುಳಿ, ಸಿಹಿ ಎಲ್ಲ ಹೊಂದಿರುವಂತಹ ಒಂದು ರೆಸಿಪಿ ಇದು. ಹಾಗೆ ಅಷ್ಟೇ ಕ್ವಿಕ್ಕಾಗಿ ಮಾಡ್ಕೊಳ್ಳುವಂತಹ ಒಂದು ರೆಸಿಪಿ, ನೋಡಿ, ಈಸಿಯಾಗಿ ಮಾಡ್ಕೊಳ್ಳುವಂಥ ಒಂದು ರೆಸಿಪಿ. ಇದನ್ನು ಮಾಡಲಿಕ್ಕೆ ನಾನು 4 ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. ಕಾಡು ಮಾವಿನ ಹಣ್ಣು ಸಿಕ್ತು ಅಂದರೆ ಒಳ್ಳೆಯದು, ತುಂಬ ಟೇಸ್ಟಿಯಾಗಿರುತ್ತೆ ಈ ಸಾಂಬಾರ್ಗೆ. ಯಾವುದೇ ಮಾವಿನ ಹಣ್ಣದ್ರಲ್ಲಾದರೂ ಮಾಡ್ಕೊಳ್ಬೋದು. ಇದನ್ನು ತೊಳೆದ್ಬಿಟ್ಟು ತೊಟ್ಟನ್ನು ತೆಗೆದುಬಿಟ್ಟು ಈ ರೀತಿ ಮೇಲೆಯಿಂದ ಸಿಪ್ಪೆಯನ್ನು ತೆಕ್ಕೊಳ್ತಾಯಿದ್ದೀನಿ. ಕೈಯಲ್ಲೇ ತೆಕ್ಕೊಳ್ಳಿ, ಚಾಕುವಲ್ಲಿ ತೆಗಿಲಿಕ್ಕೆ ಹೋಗಬೇಡಿ. ಇವಾಗ ಸಿಪ್ಪೆಯನ್ನು ತೆಗೆದುಬಿಟ್ಟು ಸಿಪ್ಪೆಯನ್ನು ಕೂಡ ಒಂದು ಬೌಲ್ಗೆ ಹಾಕ್ಕೊಳ್ತಿದ್ದೀನಿ. ಆಮೇಲೆ ಇದನ್ನು ಯೂಸ್ ಮಾಡ್ಕೊಳ್ಬೇಕು. ಸಿಪ್ಪೆನ ನೀಟಾಗಿ ಚೆನ್ನಾಗಿ ಹಣ್ಣಾಗಿರಲಿ, ಒಳ್ಳೆ ಫ್ಲೇವರ್ ಬರ್ತಾ ಇರಬೇಕು ಹಣ್ಣು, ಅವಾಗ ಸಾರು ತುಂಬ ರುಚಿಯಾಗಿರುತ್ತೆ. ಇದೇ ರೀತಿ ನೋಡಿ, ಎಲ್ಲ 4 ಮಾವಿನ ಹಣ್ಣಿನ ಸಿಪ್ಪೆಯನ್ನು ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ. ಇವಾಗ ಈ ಓಟೆಯನ್ನು ಸ್ವಲ್ಪ ಕಿವುಚ್ಕೊಳ್ಳೋಣ. ತುಂಬ ಗಟ್ಟಿಯಾಗಿ ಕಿವುಚ್ಕೊಳ್ಳೋದು ಬೇಡ, ಅದರಲ್ಲಿರುವಂಥ ರಸ ಮತ್ತು ತಿರುಳೆಲ್ಲ ಆಚೆ ಬರಬಾರ್ದು. ಸ್ವಲ್ಪ ಓಟೆಯಲ್ಲೂ ಕೂಡ ಇರಬೇಕು ತಿರುಳು. ಆ ರೀತಿ ಲೈಟಾಗಿ ಕಿವುಚ್ಕೊಂಡ್ರೆ ಸಾಕಾಗುತ್ತೆ. ನಾನೆಲ್ಲ ಈ ರೀತಿ ಕಿವುಚ್ಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ, 4 ಮಾವಿನ ಹಣ್ಣನ್ನು. ಇದನ್ನು ಇವಾಗ ಸಾರು ಮಾಡೋ ಪಾತ್ರೆಗೆ ಹಾಕ್ಕೊಳ್ಳೋಣ. ತದನಂತರ ಸಿಪ್ಪೆ ಇದ್ದರೆ ಸಿಪ್ಪೆಗೂ ಕೂಡ ಒಂದು 1/2 ಕಪ್ಪಷ್ಟು ನೀರು ಹಾಕಿಬಿಟ್ಟು ಸಿಪ್ಪೆಯಲ್ಲಿರುವಂಥ ತಿರುಳಿನ ಅಂಶ, ಅದು ಸಿಹಿ ಏನಿರುತ್ತೆ ಅದನ್ನೆಲ್ಲ ನೀಟಾಗಿ ಈ ರೀತಿ ಕಿವುಚ್ಬಿಟ್ಟು ತೆಕ್ಕೊಳ್ಳೋಣ. ಅದ್ರ ಜ್ಯೂಸ್ ಏನಿರುತ್ತೆ ಅದನ್ನು ತೆಗೆದುಬಿಟ್ಟು ಇದನ್ನು ಕೂಡ ಅದೇ ಸಾರಿನ ಪಾತ್ರೆಗೆ ಹಾಕ್ಕೊಳ್ಳೋಣ. ತದನಂತರ ಇವಾಗ ಮಸಾಲೆಗೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 1 ಟೀಸ್ಪೂನಷ್ಟು ಧನಿಯಾ, ಹಾಗೆ 1/2 ಟೀಸ್ಪೂನ್ ಜೀರಿಗೆ, ಹಾಗೆ ಒಂದು 10 to 12 ಮೆಂತ್ಯ ಕಾಳು, ಹಾಗೆ ಒಂದು 1/2 ಟೀಸ್ಪೂನಷ್ಟು ಸಾಸಿವೆ. ಸಾಸಿವೆ ಇದಕ್ಕೆ ಹಾಕ್ಕೊಳ್ಳೇಬೇಕು, ಹಾಕ್ಕೊಂಡ್ರೇ ಚೆನ್ನಾಗಿರೋದು. ಇದಿಷ್ಟನ್ನು ಮೀಡಿಯಂ ಫ್ಲೇಮಲ್ಲೇ ಕಾಳುಗಳೆಲ್ಲ ಸ್ವಲ್ಪ ಕೆಂಪಾಗೋ ತನಕ ಹುರಿದ್ಬಿಟ್ಟು, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಗಿರೋ ಮೆಣಸಿನಕಾಯನ್ನು ಹಾಕ್ಕೊಳ್ಳಿ. ನಾನಲ್ಲಿ 3 ಒಣಗಿರೋ ಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯನ್ನು ಹಾಕ್ಕೊಂಡಿದ್ದೀನಿ. ಮಾವಿನ ಹಣ್ಣಿನ ಸಾರು ಅಷ್ಟೊಂದು ಖಾರ ಇರೋದಿಲ್ಲ, ಲೈಟಾಗಿ ಖಾರ ಇರುತ್ತೆ. ಆ ಕಾರಣಕ್ಕೆ ನಾನು 3 ಮೆಣಸಿನಕಾಯನ್ನು ಹಾಕ್ಕೊಂಡಿದ್ದೀನಿ. ಮೆಣಸಿನಕಾಯಿ ಸ್ವಲ್ಪ ಕ್ರಿಸ್ಪಾಗೋ ತನಕ ಈ ರೀತಿ ಫ್ರೈ ಮಾಡಿ ಇವಾಗ ಫ್ಲೇಮ್ ಆಫ್ ಮಾಡ್ಕೊಳ್ಳಿ. ಫುಲ್ ಕಂಪ್ಲೀಟಾಗಿ ತಣ್ಣಗಾದಮೇಲೆ ಒಂದು ಚಿಕ್ಕ ಮಿಕ್ಸಿ ಜಾರ್ ಇಟ್ಕೊಂಡು ಫ್ರೈ ಮಾಡಿರುವಂಥ ಐಟಮ್ಸ್ಗಳೆಲ್ಲದೂ, ಹಾಗೆ 1/2 ಕಪ್ಪು ಹಸಿ ತೆಂಗಿನಕಾಯಿ, ಹಾಗೆ 1/2 ಟೀಸ್ಪೂನ್ ಅರ್ಶಿನದ ಪುಡಿ ಹಾಕಿಬಿಟ್ಟು ರುಬ್ಬಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡ್ಬಿಟ್ಟು ನೈಸಾಗಿ ರುಬ್ಕೊಳ್ಳಿ. ಇಷ್ಟು ನೈಸಾಗಿರ್ಬೇಕು ನೋಡಿ ಖಾರ ಮಸಾಲೆ, ಇಷ್ಟು ನೈಸಾಗಿದ್ರೆ ಚೆನ್ನಾಗಿರೋದು. ಇವಾಗ ನಾವು ಕಿವುಚಿಟ್ಟಿರುವಂಥ ಮಾವಿನ ಹಣ್ಣಿನ ಜೊತೆಗೆ ಮಸಾಲವನ್ನು ಹಾಕ್ಕೊಳ್ಳೋಣ. ತದನಂತರ ಸಿಹಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲವನ್ನು ಹಾಕ್ಕೊಳ್ಳಿ, ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಾವಿನ ಹಣ್ಣು ತುಂಬ ಸಿಹಿ ಇತ್ತು ಅಂದರೆ ಬೆಲ್ಲ ಒಂದು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇವಾಗ ನೋಡಿ ಇಷ್ಟು ತಿಕ್ಕಾಗಿದೆ. 1/4 ಕಪ್ಪಷ್ಟು ನೀರನ್ನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಮಿಕ್ಸಿ ಜಾರನ್ನು ತೊಳೆದ್ಬಿಟ್ಟು ಮಾವಿನ ಹಣ್ಣಿನ ಸಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ತೆಳುವಾಗಿರೋದು ಬೇಡ ಈ ಸಾಂಬಾರು, ಇಷ್ಟೇ ಗಟ್ಟಿಯಾಗಿರಲಿ, ಚೆನ್ನಾಗಿರುತ್ತೆ. ಇವಾಗ ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆ ಬಿಸಿಯಾದ ನಂತರ 1 ಟೇಬಲ್ಸ್ಪೂನ್ ಎಣ್ಣೆ, ಹಾಗೆ 1/4 ಟೀಸ್ಪೂನಷ್ಟು ಸಾಸಿವೆ. ಸಾಸಿವೆ ಚಟ್ಪಟ ಅಂದಮೇಲೆ 1 ಒಣಗಿರೋ ಮೆಣಸಿನಕಾಯನ್ನು ಈ ರೀತಿ ತುಂಡು ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಮೆಣಸಿನಕಾಯಿ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಒಂದು 5 to 6 ಎಲೆ ಅಷ್ಟು ಕರ್ಬೇವಿನ ಸೊಪ್ಪನ್ನು ಹಾಕಿಬಿಟ್ಟು ಕರ್ಬೇವಿನ ಸೊಪ್ಪು ಸ್ವಲ್ಪ ಫ್ರೈ ಆಗೋ ತನಕ ಫ್ರೈ ಮಾಡಿಬಿಟ್ಟು ಫ್ಲೇಮ್ ಆಫ್ ಮಾಡಿ ಇವಾಗ ನಾನು ಒಗ್ಗರಣೆಯನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೇ ಒಗ್ಗರಣೆ ಸಾಕು. ಇದನ್ನು ಯಾವುದೇ ರೀತಿ ಕುದಿಸೋ ಹಾಗಿಲ್ಲ, ಈ ಸಾರನ್ನು ಹೀಗೆ ಹಸಿಯಾಗೆ ಮಾಡ್ಕೊಳ್ಳೋವಂಥದ್ದು. ಅನ್ನದ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿಯನ್ನು ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಹಾಗೆ ಶೇರ್ ಮಾಡಿ. ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ಈ ಚಾನಲ್ ಮಲ್ನಾಡ್ ರೆಸಿಪೀಸನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿ, ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.